ನಾನು ಒಂದು ಪ್ರಾಮಾಣಿಕ ಒಂದು ಮಾತನ್ನ ಹೇಳ್ತೇನೆ ಮಾನ್ಯ ನಿರಾನಿ ಅವರು ಇರಬಹುದು ಅಥವಾ ನಾರಾಯಣ ಸ್ವಾಮಿ ಅವರು ಇರಬಹುದು ನಾರಾಯಣ ಗೌಡರು ಹಿರಿಯರು ಇದ್ದಾರೆ ಅವರ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ ಆದರೆ ನಾನು ಮಾತ್ರ ಸ್ಪಷ್ಟವಾಗಿ ಹೇಳ್ತೇನೆ ರಾಜಕೀಯದಲ್ಲಿ ಇನ್ನೂ ಕೂಡ ಅಂಬೆಗಾಲನ ಇಡ್ತಾ ಇದ್ದೇನೆ ನಾನು ನನ್ನ ದೃಷ್ಟಿಕೋನ ಇರತಕ್ಕಂತದ್ದು ಏನು ಪಕ್ಷ ನನಗೆ ಜವಾಬ್ದಾರಿ ಕೊಡ್ತದೋ ಪಕ್ಷ ನನಗೆ ಏನು ಜವಾಬ್ದಾರಿ ಕೊಡ್ತದೋ ಆ ಜವಾಬ್ದಾರಿಯನ್ನು ತಗೆದುಕೊಂಡು ಸಂಘಟನೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೊರಟಿರತಕ್ಕಂತ ವ್ಯಕ್ತಿ ನಾನು ಹಾಗಾಗಿ ಇನ್ನು ಎಂಎಲ್ಎನೆ ಆಗಿಲ್ಲ ಹಾಗಾಗಿ ಈ ತರ ನಾನು ಮುಖ್ಯಮಂತ್ರಿ ಮತ್ತೊಂದು ಯಾದು ಕೂಡ ನಾನು ಒಪ್ಪೋದಿಲ್ಲ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷವನ್ನ ಬಲಪಡಿಸತಕ್ಕಂತ ಕೆಲಸ ನಮ್ಮೆಲ್ಲ ಮುಖಂಡರ ಜೊತೆ ಸರ್ ನಾನು ಕೂಡ ಮಾಡ್ತೇನೆ ಸರಿ ಆಗಿ ಯಾದೇ ಕಾರಣಕ್ಕೂ ಸರಿಯಲ್ಲ ನಾನು ಹಿಂದೆ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ ಈಗ ರಾಜ್ಯದ ಉಪಾಧ್ಯಕ್ಷನಾಗಿ ಪಕ್ಷ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ಯಶಸ್ವಿಯಾಗಿ ಅದನ್ನು ಕೂಡ ನೆರವೇರಿಸ್ತಾ ಇದ್ದೇನೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಹಾಗಾಗಿ ಇದರ ಬಗ್ಗೆ ನಾನು ಯಾವುದು ತಲೆಕೆಡಿಸಿಕೊಳ್ಳುತ್ತಾಗ ಪ್ರಶ್ನೆ ಉದ್ಭವ ಆಗೋದಿಲ್ಲ ಪಕ್ಷ ಏನು ಹೇಳ್ತದೆ ಪಕ್ಷದ ಆದೇಶದ ಪ್ರಕಾರ ನಾನು ಕೆಲಸವನ್ನು ಮಾಡ್ತೇನೆ ವಿರೋಧ ಪಕ್ಷ ತಮಗೆ ಗೊತ್ತಿದೆ ರಾಜಕೀಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಹೇಗೆ ಕಂಟಿನ್ಯೂ ಆದರೆ ನಮ್ಮ ಭವಿಷ್ಯ ನಮ್ಮ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತೇಳಿ ವಿರೋಧ ಪಕ್ಷದವರೆಲ್ಲ ಸೇರಿಕೊಂಡು ಚೂರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು ಇದು ರಾಜ್ಯ ಜನನೂ ಕೂಡ ನೋಡಿದ್ದಾರೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥ ಇದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ ಹಲವಾರು ಬಾರಿ ಹೇಳಿದ್ದೇನೆ ಚುನಾವಣೆ ನಿಲ್ಲೋದ್ರ ಬಗ್ಗೆ ಆಗಲಿ ಅಥವಾ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ವಿಚಾರವಾಗಲಿ ಎಲ್ಲವೂ ಕೂಡ ಏನು ಪಕ್ಷ ತೀರ್ಮಾನ ಮಾಡುತ್ತೆ ಅದರ ನಿರ್ಧಾರದಂತ ನಾನು ಕೂಡ ಮುಂದೆ ಹೋಗ್ತೇನೆ